ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಜಗಜಟ್ಟಿಗಳ ಕಾದಾಟದಲ್ಲಿ ರಂಗೇರಿದ ರಣರಂಗ, ರೋಚಕ ಕುಸ್ತಿಯಾಟಕ್ಕೆ ಫಿದಾದ ಪ್ರೇಕ್ಷಕ. ತೇರ್ದಾಳದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕುಸ್ತಿ. ಶಿಕ್ಷಕಿಯ ಏಟಿಗೆ ಕಣ್ಣು ಕಳೆದುಕೊಂಡ ಎಲ್ಕೆಜಿ ವಿದ್ಯಾರ್ಥಿ, ಕಣ್ಣಿಗಾದ ಗಾಯದಿಂದ ದೃಷ್ಟಿ ಕಳೆದುಕೊಂಡ ವಿದ್ಯಾರ್ಥಿ ಮಾನೇಶ್, ಶಿಕ್ಷಕಿಯಿಂದಲೇ ದೃಷ್ಟಿ ಹೋಗಿದೆ ಎಂದು ಪೋಷಕರ ಆರೋಪ. ವಯಸ್ಸಾದ ತಂದೆಯನ್ನೇ ಹೊರದಬ್ಬಿದ ಮಕ್ಕಳು, ಸ್ವಂತ ಮನೆ ಮಕ್ಕಳು ಇದ್ರೂ ಬೀದಿಗೆ ಬಿದ್ದ ವೃದ್ಧ, ತಡರಾತ್ರಿ ಬೆಂಗಳೂರಿನಲ್ಲಿ ಮನ ಕಲುಕುವ ಘಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ವರ್ಗಾವಣೆ. ಬಿಜೆಪಿ ಸರ್ಕಾರದಲ್ಲಿ ಮುಂದುವರೆದ ಐಎಎಸ್ ಅಧಿಕಾರಿಗಳ ಪ್ರಕ್ರಿಯೆ. ಕಲಬುರಗಿಯ ನೂತನ ಐಎಎಸ್ ಅಧಿಕಾರಿಯಾಗಿ ಬಿ ಶರತ್. ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು. ರೈಲ್ವೆ ನಿಲ್ದಾಣದಲ್ಲಿ ಲಿಫ್ಟ್ ಕಾಮಗಾರಿ, ರೈಲ್ವೆ ಮೇಲ್ಸೇತುವೆ ಹಾಗೂ ಹೊಸ ಪ್ಲಾಟ್ಫಾರಂ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಾಧವ್, ಇತ್ತೀಚೆಗೆ ಪುಣೆಯಲ್ಲಿ ನಡೆದ ರೈಲ್ವೆ ಅಧಿಕಾರಿಗಳ ಸಭೆಯಲ್ಲಿ ಕಲಬುರಗಿಯ ರೈಲ್ವೆ ನಿಲ್ದಾಣದ ಬೇಡಿಕೆಗಳ ಪಟ್ಟಿ ನೀಡಿ ಅವುಗಳ ತುರ್ತು ಅವಶ್ಯಕತೆ ಕುರಿತು ಮನವರಿಕೆ ಮಾಡಿಕೊಂಡಿದ್ದೇನೆ. ಕಲಬುರಗಿಯಿಂದ ಬೆಂಗಳೂರಿಗೆ ಪ್ರತ್ಯೇಕ ರೈಲು ವ್ಯವಸ್ಥೆ, ವಿವಿಐಪಿ ಕೂಡಲೇ ಎಸಿ ರೂಂ ವ್ಯವಸ್ಥೆ ಇತ್ಯಾದಿಗಳ ಕುರಿತು ಚರ್ಚಿಸಿದ್ದೇನೆ. ಕಲಬುರಗಿಯಲ್ಲೇ ರೈಲ್ವೆ ವಿಭಾಗೀಯ ಕೇಂದ್ರ ಸ್ಥಾಪನೆ ಕುರಿತಾಗಿಯೂ ಮುಂದಿನ ದಿನಗಳಲ್ಲಿ ರೈಲ್ವೆ ಸಚಿವರ ಜೊತೆ ಚರ್ಚಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಈಗೆಲ್ಲ ಇದ್ರಲ್ಲಿ ಮಧ್ಯಾಹ್ನ ರಿಪೀಟ್ ಮಾಡಮ್ಮ, ಇಲ್ಲಿ ನಿನ್ನೆ ಮೀಟಿಂಗ್ ಇತ್ತು ಉನ್ನದಾಗ, ಅದ್ರ ಬಗ್ಗೆ ಡಿಟೇಲ್ ಹೇಳಿವೆ. ಇಲ್ಲೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿವೆ. ನಾಲ್ಕು ಹೊಸ ಲಿಫ್ಟ್ಗಳು ಇನ್ನೊಂದು ಎರಡು ತಿಂಗಳದಾಗ ಶುರುವಾಗ್ತವೆ, ಅದರ ಅಡಿಗೆಲ್ಲ ಮಾಡಿವೆ. ಮತ್ತು ಒಂದೆರಡು ಫುಟ್ ಓವರ್ ಬ್ರಿಡ್ಜ್ ಇನಾಗ್ರೇಟ್ ಮಾಡಿವೆ. ಮತ್ತು ಬೇರೆ ಏನೇನು ಅವ್ರಿಗೆ ಮೂಲಭೂತ ಸೌಕರ್ಯ ಬಗ್ಗೆ ಅದೆಲ್ಲ ಮಾಡಿಸಿವೆ. ಮತ್ತು ಹುಡುಗರು ಪಾಸ್ಗಿದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಅದೇ. ಬಾಗೇಪಲ್ಲಿ ತಾಲೂಕಿನ ಪೋಲನಾಯಕನಹಳ್ಳಿಯ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಇದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ರಸ್ತೆ ಸಂಪೂರ್ಣ ಹಾಳಾಗಿದ್ದು ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿವೆ. ಈ ರಸ್ತೆಯಲ್ಲಿ ಪ್ರತಿದಿನ ಶಾಲೆಗೆ ಮಕ್ಕಳು ಇದೇ ರಸ್ತೆಯ ಮೂಲಕ ಹೋಗಬೇಕಾಗಿದೆ. ಸುಮಾರು 50 ಹೆಚ್ಚು ವಿದ್ಯಾರ್ಥಿಗಳು ಈ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಎಷ್ಟೋ ಬಾರಿ ವಿದ್ಯಾರ್ಥಿಗಳು ಗುಂಡಿಯಲ್ಲಿ ಬಿದ್ದು ತಮ್ಮ ಕೈಕಾಲುಗಳಿಗೆ ಗಾಯ ಮಾಡಿಕೊಂಡ ಉದಾಹರಣೆ ಸಾಕಷ್ಟಿವೆ. ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ ಕಾರಣ ಕೊನೆಗೆ ವಿದ್ಯಾರ್ಥಿಗಳೇ ಗುಂಡಿಗಳನ್ನು ಮುಚ್ಚಲು ಮುಂದಾಗಿದ್ದಾರೆ. ಇನ್ನಾದರೂ ಈ ವರದಿಯನ್ನ ನೋಡಿ ಲೋಕೋಪಯೋಗಿ ಇಲಾಖೆ ರಸ್ತೆಯನ್ನ ದುರಸ್ತಿ ಮಾಡಬೇಕಾಗಿದೆ. ವಿಜಯಪುರದಲ್ಲಿ ಶ್ರೀರಾಮುಲು ಅಭಿಮಾನಿಗಳಿಂದ ಹಾಗೂ ಬಿಜೆಪಿ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಶ್ರೀರಾಮುಲು ಹಗಲು ರಾತ್ರಿ 16 ವರ್ಷ ಎನ್ನದೆ ಪಕ್ಷದ ಸಂಘಟನೆಗೆ ತೊಡಗಿಕೊಂಡವರು. ಕೋಟ್ಯಾಂತರ ಕಾರ್ಯಕರ್ತರು ಶ್ರೀರಾಮುಲು ಅವರನ್ನ ನಂಬಿದ್ದಾರೆ. ಈ ನಾಡಿನ ಜನಪ್ರಿಯ ನಾಯಕರಲ್ಲಿ ಶ್ರೀರಾಮುಲು ಕೂಡ ಒಬ್ಬರಾಗಿದ್ದಾರೆ. ಪಕ್ಷ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಂಡಲ್ಲಿ ಪಕ್ಷಕ್ಕೆ ಒಳ್ಳೆಯದು. ರಾಮುಲು ಅವರನ್ನ ಸರ್ವ ಸಮಾಜ ಪ್ರೀತಿಸುವುದು ಗೌರವಿಸುವುದುಂಟು. ಆದ್ದರಿಂದ ಶ್ರೀರಾಮುಲು ಅವರಿಗೆ ಸೂಕ್ತ ಸಚಿವ ಸ್ಥಾನ ಕೊಟ್ಟು ಉಪಮುಖ್ಯಮಂತ್ರಿ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ವಂದಾಲ್, ರಮೇಶ್ ಕದ್ರಿ, ಪ್ರಭು, ವಿಜಯ್, ಚೇತನ್, ಗಿರೀಶ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಶ್ರೀರಾಮುಲು ತನ್ನದೇ ಆದಂತಹ ವರ್ಚಸ್ಸನ್ನು ಇಟ್ಟುಕೊಂಡಿದ್ದಾರೆ. ಶ್ರೀರಾಮುಲಿಗೆ ಶ್ರೀರಾಮುಲನೇ ಸಾಟಿ ಇವತ್ತಿನವರೆಗೆ ಶ್ರೀರಾಮುಲು ಕಳಂಕರಹಿತವಾಗಿ ಬದುಕಿದ್ದಾರೆ. ಇವತ್ತಿಗೆ ಶ್ರೀರಾಮುಲು ಯಾವುದೇ ಆಪಾದನೆಯನ್ನ ಶ್ರೀರಾಮುಲು ಮೇಲಿಲ್ಲ. ಇಂಥದರಲ್ಲೂ ಸಹಿತ ಇವತ್ತು ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಅಂತೇಳಿ 5 ವರ್ಷಗಳಿಂದ ಕೇಳ್ತಾ ಇದ್ದೀವು. ಇವತ್ತು ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನೋಡಿದ್ರೆ ಇವತ್ತು ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಶ್ರೀರಾಮುಲುಗೆ, ಕೋಟ್ಯಾಂತರ ಜನ ಅಭಿಮಾನಿಗಳು ಈ ರಾಜ್ಯದಲ್ಲಿದ್ದಾರೆ. ದಯಮಾಡಿ ನಾವು ಪಕ್ಷದ ಹೈಕಮಾಂಡ್ರಲ್ಲಿ, ಪಕ್ಷದ ಮುಖ್ಯಮಂತ್ರಿಗಳಲ್ಲಿ ನಾವು ಎಲ್ಲ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳು ನಾವು ಮನವಿ ಮಾಡೋದು ಇಷ್ಟೇ ಇತ್ತು. ಇನ್ನೂ ಸಮಯ ಇದೆ, ಕಾಲ ಇದೆ. ಸಮಸ್ಯೆ ಆಗುವಕ್ಕಿಂತಲೂ ಮುಂಚೆ ತಾವೆಲ್ಲರೂ ಸ್ವಾಭಿಮಾನಿ ಶ್ರೀರಾಮುಲಿಗೆ ಪಕ್ಷದಲ್ಲಿ, ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಟ್ಟು ಶ್ರೀರಾಮುಲು ಅವರನ್ನ ಸಂಪೂರ್ಣವಾಗಿ ಪಕ್ಷ ಸಂಘಟನೆಯಲ್ಲಿ ಬಳಸಿಕೊಂಡಲ್ಲಿ ಪಕ್ಷಕ್ಕೆ ದೊಡ್ಡ ಲಾಭ ಇದೆ. ಸ್ವಲ್ಪ ತುಮಕೂರು ಕೊಡಗಿನಹಳ್ಳಿ ಮಾರುತಿ ಕೃಪಾ ಬಸ್ನಲ್ಲಿ ಹೃದಯಾಘಾತದಿಂದ ಅಪರಿಚಿತ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ.
ಪಟ್ಟಣದ ಸಿವಿಲ್ ಬಸ್ ಸ್ಟ್ಯಾಂಡ್ಗೆ ಮಾರುತಿ ಕೃಪಾ ಬಸ್ ಬರುತ್ತಿದ್ದಂತೆ ಅದರಲ್ಲಿ ಪ್ರಯಾಣಿಸುತ್ತಿದ್ದ 60-65 ವರ್ಷದ ಅಪರಿಚಿತ ಮಹಿಳೆ ಹೃದಯಾಘಾತದಿಂದ ಬಸ್ ಸೀಟಿನಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಸಿಪಿಐ ದಯಾನಂದ್ ಶೇಗುಣಶಿ, ಪಿಎಸ್ಐ ಮಂಗಳ ಗೌರಮ್ಮ ಮತ್ತಿತರರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದೇಶದ ಅಖಂಡತೆಯಲ್ಲಿ ಅಡೆತಡೆಯಾಗಿದ್ದ ಮತ್ತು ವಿಭಜನೆಯ ಬೀಜವನ್ನ ಬಿತ್ತಿದ್ದ ಜಮ್ಮು ಕಾಶ್ಮೀರದ ನಿಯಮ 370 ಮತ್ತು 35A ರದ್ದುಪಡಿಸುವ ಐತಿಹಾಸಿಕ ನಿರ್ಣಯವನ್ನ ಕೇಂದ್ರದ ಭಾಜಪಾ ಸರ್ಕಾರವು ತೆಗೆದುಕೊಂಡಿದೆ ಎಂದು ಹಿಂದೂ ಜಾಗೃತಿ ಸಮಿತಿಯವರು ತಿಳಿಸಿದರು. 1990 ಲಕ್ಷಾಂತರ ಕಾಶ್ಮೀರದ ಮೂಲ ನಿವಾಸಿ ಕಾಶ್ಮೀರಿ ಹಿಂದೂಗಳನ್ನು ಭಯೋತ್ಪಾದಕರು ಹೊರಹಾಕಿದರು. ಇಂದು ಅವರು ದೆಹಲಿ ಹರಿಯಾಣದಲ್ಲಿ ನಿರಾಶ್ರಿತರಾಗಿ ಬದುಕುತ್ತಿದ್ದಾರೆ. ಈಗ ಕೇಂದ್ರ ಸರ್ಕಾರವು ಕಾಶ್ಮೀರಿ ಹಿಂದೂಗಳನ್ನು ಪುನಃ ಗೌರವದಿಂದ ಪುನರ್ವಸತಿ ಕಲ್ಪಿಸಬೇಕು. ಸರ್ಕಾರವು ಕಾಶ್ಮೀರದಲ್ಲಿ ಧ್ವಂಸಗೊಳಿಸಿರುವ ಮಂದಿರಗಳನ್ನು ಪುನರುಜ್ಜೀವನಗೊಳಿಸುವುದರೊಂದಿಗೆ 70 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ವಿಧಾನಸಭಾ ಮೂಲಕ ಮಾಡಲಾಗಿರುವ ದೇಶ ವಿರೋಧಿ ಕಾನೂನನ್ನು ರದ್ದುಗೊಳಿಸಬೇಕೆಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. त्यांच्याद्वारे देशातील काही घटनाबद्दल चर्चा होत होती. हिंदू जनजागृती समिती आणि सनातन संस्थेने हिंदू प्रसार सभा व अखिल भारतीय हिंदू अधिवेशन याद्वारे काश्मीर मुद्द्यावरती काही मागण्या केल्या होत्या आणि त्याचं फळस्वरूप म्हणून आपल्याला आपल्या सर्वांच्या निदर्शनास आलेलं आहे. भारत सरकारनं 370 कलम हटवलेलं आहे. तर ज्या पद्धतीनं या सरकारनं हा कलम हटवलेला आहे त्याच पद्धत हटवून आपल्या काश्मीरमधील लोकांचं ಅಖಿಲ ಭಾರತೀಯ ಮಹಿಳಾ ಸೇವಾ ಸಂಘ ಬೆಳಗಾವಿ ವತಿಯಿಂದ ನೆರೆ ಸಂತ್ರಸ್ತರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡಬೇಕೆಂದು ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾದ ಪ್ರವಾಹದ ಪರಿಸ್ಥಿತಿ ತಿಳಿಯಾಗಿದ್ದು ಸಂತ್ರಸ್ತರು ಮನೆ ಆಸ್ತಿ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಸಂತ್ರಸ್ತರಿಗೆ ಆದಷ್ಟು ಬೇಗ ಸರ್ಕಾರದಿಂದ ಪರಿಹಾರ ಒದಗಿಸಬೇಕೆಂದು ಅಖಿಲ ಭಾರತೀಯ ಮಹಿಳಾ ಘಟಕದ ವತಿಯಿಂದ ಸೀಮಾ ಬಿ ಇನಾಮದಾರ್ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ಪ್ರವಾಹಕ್ಕೆ ತುತ್ತಾದ ಗ್ರಾಮದ ಶಾಲಾ ಮಕ್ಕಳಿಗೆ ಕಟಕೋಳದ ಪರಮ ಪೂಜರು ಕಲಿಕಾ ಪಠ್ಯಗಳನ್ನು ವಿತರಿಸಿದರು. ಲಿಂಗದಾಳ್ ಸೇರಿ ವಿವಿಧ ನೆರೆಪೀಡಿತ ಪ್ರದೇಶಗಳ ಶಾಲೆಗಳ ಮಕ್ಕಳಿಗೆ ಶಾಲಾ ಕಲಿಕೋಪಕರಣಗಳನ್ನು ಕಟಕೋಳದ ಪರಮ ಪೂಜ್ಯರಾದ ಶ್ರೀ ಅಭಿನವ ಸಿದ್ದರಾಯಜ್ಜನ್ ಅವರು ನೇತೃತ್ವದಲ್ಲಿ ಡಾ ಕೆವಿ ಪಾಟೀಲ್ ಸುಬ್ಬಾಪುರ ಮಠ ವಿತರಿಸಿದರು. ಯುವ ಬ್ರಿಗೇಡ್ ಸಾಲಹಳ್ಳಿ ಸುರೇಬಾನ್ ಹಿರೇಕೊಪ್ಪ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ ತಾಲೂಕಿನ ದೇವಲಗಾಣಗಾಪುರದ ತಿಪ್ಪಣ್ಣ ಕಂಟೆಪ್ಪ ಹೇರೂರು ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಫಸಲ್ಪುರ್ ಮತ್ತು ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಅಫಸಲ್ಪುರ್ ಅವರ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ್ ತಾಲೂಕಿನ ದೇವಲಗಾಣಗಾಪುರದ ತಿಪ್ಪಣ್ಣ ಕಂಟೆಪ್ಪ ಹೇರೂರು ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಫಸಲ್ಪುರ್ ಮತ್ತು ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಅಫಸಲ್ಪುರ್ ಅವರ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಜರುಗಿತು. ಶಿಕ್ಷಕ ಸಂತೋಷ್ ಶುಗರ್ ಅವರು ವಚನ ಸಾಹಿತ್ಯದಲ್ಲಿ ನೈತಿಕ ಮೌಲ್ಯಗಳ ಕುರಿತು ಉಪನ್ಯಾಸ ನೀಡುತ್ತಾ 84 ಲಕ್ಷ ಜೀವಿಗಳಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಅದಕ್ಕಾಗಿಯೇ ನಾವೆಲ್ಲರೂ ಮಾನವೀಯತೆಯ ನೈತಿಕ ಮೌಲ್ಯಗಳನ್ನು ನಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಸಮಾಜ ದೇಶದ ಶರಣರ ಬಗ್ಗೆ ಚಿಂತೆ ಮಾಡುತ್ತಾ ತಾಲೂಕಿನಾದ್ಯಂತ ಎಲ್ಲೆಡೆ ಶರಣರ ವಚನಗಳನ್ನು ಸುದೀರ್ಘವಾಗಿ ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಂಘಟಕರು ಆಯೋಜನೆ ಮಾಡುತ್ತಿರುವ ಕಾರ್ಯಕ್ಕೆ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಆಯೋಜಕ ಬಸವರಾಜ್ ಚಾಂದ್ ಕವಟೆ, ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಜಶೇಖರ್ ತಲಾರಿ, ಸಂಸ್ಥೆಯ ಅಧ್ಯಕ್ಷರಾದ ಭಗವಂತಪ್ಪ ಹೇರೂರ್, ಉಪನ್ಯಾಸಕ ಸಂತೋಷ್ ಹುಗಾರ್, ಮಲ್ಲಿಕಾರ್ಜುನ್ ಅಂಕಂಚಿ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷೆ ಸಾವಿತ್ರಿ ಗುಂಡೂರಾವ್ ಹೊಸ್ಮನಿ, ಅಮರ್ ಸಿಂಗ್ ರಜಪೂತ್, ರಾಜು ಸಬಸಿಗಿ, ಹಿರಿಯ ಪತ್ರಕರ್ತರಾದ ಈರಣ್ಣ ವಗ್ಗೆ, ಅಶೋಕ್ ಕಲ್ಲೂರ್ ಸೇರಿದಂತೆ ಶಾಲಾ ಶಿಕ್ಷಕರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಮಲ್ಲಿಕಾರ್ಜುನ ಎಂಕಂಚಿಯವರು, ಅಧ್ಯಕ್ಷರು ಮಾತೋಶ್ರೀ ಮನೋರಮ ಮಧುರಾಜ್ ಪ್ರೌಢಶಾಲೆ
ಅಫಜಲ್ಪುರ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರಾದ ಭಗವಂತಪ್ಪ ಹೇಲೂರ್ ಅವರೇ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸವಿತಾ ಕುಂದೂರ್ ಅವರೇ, ಉದಯ ಕಾಲ ದಿನಪತ್ರಿಕೆಯ ವರದಿಗಾರರಾಗಿರುವಂತಹ ಶ್ರೀ ಈರಣ್ಣ ಬೊಗ್ಗೆ ಅವರೇ ಹಾಗೂ ಈ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವಂತಹ ಅಮರ್ ಸಿಂಗ್ ರಜಪೂತ್ ಅವರೇ, ಕಣ್ಣೂರ್ ಸರ್ ಅವರೇ, ಈ ಶರಣ ಸಾಹಿತ್ಯ ಪರಿಷತ್ ಸಂಘಟನಾಕಾರರಾಗಿರುವಂತಹ ಬಸವರಾಜ್ ಶಾಂತಿ ಅವರೇ ಹಾಗೂ ನಡುವಿನಕೇರಿಯವರೇ ಸಂಚಾಲನೆಯನ್ನ ಮಾಡತಕ್ಕಂತಹ ನಡುವಿನಕೇರಿಯವರೇ, ಈ ಶಾಲೆಯ ಸಮಸ್ತ ಸಿಬ್ಬಂದಿ ಅವರೇ ಮತ್ತು ಎದುರುಗಡೆ ಕೊಟ್ಟಿರುವಂತಹ ಬನಹಟ್ಟಿ ನಗರದ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅಭಿಯೋಜನಾ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಬಕವಿ ಬನಹಟ್ಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀಮತಿ ಹೆಚ್ ಶ್ವೇತಾ ಅವರು ಪ್ರಸ್ತುತ ದಿನಗಳಲ್ಲಿ ಜನಸಾಮಾನ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕಾನೂನುಗಳ ಅರಿವು ಅಗತ್ಯವಾಗಿದ್ದು ಎಲ್ಲರೂ ಕಾನೂನು ಪರಿಪಾಲನೆ ಮಾಡುವುದು ಅವಶ್ಯ ಎಂದು ಹೇಳಿದರು. ಉಪನ್ಯಾಸಕರಾಗಿ ಆಗಮಿಸಿದ ನ್ಯಾಯವಾದಿಗಳಾದ ಎಸ್ಎ ಪಾಟೀಲ್ ಅವರು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ಮಾತನಾಡಿದರು. ಇನ್ನೋರ್ವ ಉಪನ್ಯಾಸಕರಾದ ನ್ಯಾಯವಾದಿಗಳಾದ ಎಸ್ಡಿ ಮೋಪ್ಗಾರ್ ಜನನ ಮತ್ತು ಮರಣಗಳ ನೋಂದಣಿ ಕುರಿತು ಮಾತನಾಡಿದರು. ಆರಂಭದಲ್ಲಿ ದಾನೇಶ್ವರಿ ಅಂಬಿ ಪ್ರಾರ್ಥಿಸಿದರು. ಉಪನ್ಯಾಸಕರಾದ ಡಾಕ್ಟರ್ ಎಸ್ಎಂ ಹತ್ತೂರೆ ಸ್ವಾಗತಿಸಿದರು. ಡಾಕ್ಟರ್ ಎಲ್ಕೆ ಗವಿಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿವೃತ್ತ ಉಪನ್ಯಾಸಕ ಪಿವಿ ಅಂಗಡಿ ಮಾತನಾಡಿದರು ಹಾಗೂ ಅಧ್ಯಕ್ಷತೆ ವಹಿಸಿದ ಪ್ರಾಚಾರ್ಯಾದ ಎಂಆರ್ ಅಥಣಿ ಮಾತನಾಡಿದರು. ವೇದಿಕೆಯ ಮೇಲೆ ಬನಹಟ್ಟಿಯ ಎಎಸ್ಐ ಆದಂತಹ ಎಸ್ಎಸ್ ನಾಟಿಕಾರ್ ಹಾಗೂ ವಕೀಲರಾದ ಆರ್ಎಸ್ ಸಂಪಗಾವಿ, ಪಿಎಸ್ ಬಾಣಕರ್ ಉಪಸ್ಥಿತರಿದ್ದರು. ಉಪನ್ಯಾಸಕಿ ಶಿವಲೀಲಾ ಮಾಳುಗೌಡ ನಿರೂಪಿಸಿದರು. ಉಪನ್ಯಾಸಕ ಸಂಜಯ್ ಮಹಾಜನ್ ವಂದಿಸಿದರು. ಶಾಲಾ ಶಿಕ್ಷಕಿ ಕ್ರೌರಕ್ಕೆ 5 ವರ್ಷದ ವಿದ್ಯಾರ್ಥಿವೊಂದು ಕಣ್ಣು ಕಳೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಹಾಸನದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಹಾಸನ ನಗರದ ಹೊರವಲಯದ ಎಲ್ವಿಜಿ ಅಸ್ಸಾಂನಲ್ಲಿ ಘಟನೆ ನಡೆದಿದ್ದು ಎಲ್ಕೆಜಿ ವಿದ್ಯಾರ್ಥಿ ಮನೀಶ್ ಕಣಿಗೆ ಶಾಲಾ ಶಿಕ್ಷಕಿ ಗಿರಿಜಾ ಅವರು ಕಬ್ಬಿಣದ ಸ್ಕೇಲ್ನಿಂದ ಹಲ್ಲೆ ಮಾಡಿದ್ದು ಮನೀಶ್ ಕಣಿಗೆ ಭಾರಿ ಹಾನಿಯಾಗಿದೆ ಎಂದು ಆರೋಪ ಮಾಡಲಾಗಿದೆ. ವಿದ್ಯಾರ್ಥಿ ಮನೀಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದು ವೈದ್ಯರು ಹೇಳುವ ಪ್ರಕಾರ ಕಣ್ಣಿಗೆ ತುಂಬಾ ಹಾನಿಯಾಗಿದ್ದು ಚೇತರಿಸಿಕೊಳ್ಳುವುದು ತುಂಬಾ ಕಷ್ಟ ಎಂದು ಹೇಳಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ತಾಯಿ ಆತಂಕಗೊಂಡು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 13 ನಡೆದಿದ್ದ ಘಟನೆ ವೈದ್ಯರ ಬಳಿ ಚಿಕಿತ್ಸೆ ತೆರಳಿದ್ದಾಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹಾಸನಗರ ಠಾಣೆಯಲ್ಲಿ ಹಲ್ಲೆ ಮಾಡಿರುವ ಶಿಕ್ಷಕಿ ಗಿರಿಜಾ ಹಾಗೂ ದಿವ್ಯಾ ಶಿವೇಗೌಡ ವೆಂಕಟೇಗೌಡ ಸೇರಿದಂತೆ 4 ಮೇಲೆ ಮನೀಶ್ ತಾಯಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮಂಗಳೂರಿನಲ್ಲಿ ಸೈನಿಕರು ಎಂದು ಹೇಳಿಕೊಂಡು ವಾಹನ ಮಾರಾಟ ಮಾಡುವ ನೆಪದಲ್ಲಿ ಜನರನ್ನ ನಂಬಿಸಿ ತಂಡವೊಂದು ವಂಚನೆ ನಡೆಸುತ್ತಿರುವ ಮಾಹಿತಿ ಬೆಳಕಿಗೆ ಬಂದಿದೆ. ಕಾಲ್ ಸೆಂಟರ್ ಮಾದರಿಯಲ್ಲಿ ಈ ತಂಡ ಕಾರ್ಯಾಚರಿಸುತ್ತಿದೆ. ಇನ್ನಿತರ ಮಾರಾಟ ಜಾಲಗಳಲ್ಲಿ ವಾಹನ ಮಾರಾಟಕ್ಕಿದೆ ಎಂದು ಜಾಹೀರಾತಿನ ಜೊತೆಗೆ ಮೊಬೈಲ್ ನಂಬರ್ ನಮೂದಿಸಿಕೊಂಡಿರುವ ಈ ಜಾಲ ಗ್ರಾಹಕರನ್ನ ವಂಚಿಸುತ್ತಿರುವುದು ತಿಳಿದು ಬಂದಿದೆ. ಜಾಹೀರಾತಿನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮಾರಾಟಕ್ಕಿರುವ ವಾಹನದ ಬಗ್ಗೆ ವಿಚಾರಿಸುವ ಸಂದರ್ಭ ಕರೆ ಸ್ವೀಕರಿಸುವ ವ್ಯಕ್ತಿ ತಾನು ಸಿಐಎಸ್ಎಫ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸುತ್ತಾನೆ. ತನಗೆ ಬೇರೆಡೆಗೆ ವರ್ಗಾವಣೆಯಾಗಿರುವ ಕಾರಣಕ್ಕಾಗಿ ನನ್ನ ವಾಹನ ಮಾರುತ್ತಿರುವುದಾಗಿ ಹೇಳುತ್ತಾನೆ. ನಂತರ ಕೇಳಿದ ತಕ್ಷಣವೇ ವಾಹನದ ಆರ್ಸಿ ಫೋಟೋ ಜೊತೆಗೆ ಭಾರತ ಸರ್ಕಾರದ ಲಾಂಛನವಿರುವ ನಕಲಿ ಸೈನಿಕ ಗುರುತು ಪತ್ರವನ್ನು ಕಳಿಸುತ್ತಾನೆ. ಈ ಗುರುತಿನ ಪತ್ರವನ್ನು ಪರಿಶೀಲಿಸಿದರೆ ಸೈನಿಕನ ನಕಲಿ ಗುರುತಿನ ಚೀಟಿ ಎಂಬುದು ಗೋಚರಿಸುತ್ತದೆ. ಸೈನಿಕರು ಮೋಸ ಮಾಡುವರಲ್ಲ ಎಂಬ ನಂಬಿಕೆಯಿಂದ ಜನರು ಈ ವ್ಯಕ್ತಿಯ ಮಾತನ್ನು ನಂಬುತ್ತಾರೆ. ನಂತರ ಗ್ರಾಹಕರನ್ನ ಹತ್ತಿರದ ವಿಮಾನ ನಿಲ್ದಾಣಕ್ಕೆ ಬರಹೇಳಿ ಮಾರಾಟ ಮಾಡುವ ವಾಹನವನ್ನ ಅಲ್ಲೇ ನೀಡುವುದಾಗಿ ಭರವಸೆ ನೀಡುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ತಾಲೂಕು ಕೇಂದ್ರ ಸ್ಥಾನವಾದ ತೇರ್ದಾಳ್ ನಗರದ ಮೈದಾನದಲ್ಲಿ ಅಲ್ಲಮ ಪ್ರಭು ದೇವರ ಜಾತ್ರಾ ನಿಮಿತ್ತವಾಗಿ ರಾಷ್ಟ್ರೀಯ ಮಟ್ಟದ ಕುಸ್ತಿಗಳು ನಡೆದವು. ಬಾಗಲಕೋಟೆ ಜಿಲ್ಲೆಯ ತಾಲೂಕು ಕೇಂದ್ರ ಸ್ಥಾನವಾದ ತೇರ್ದಾಳ್ ನಗರದ ಮೈದಾನದಲ್ಲಿ ಅಲ್ಲಮ ಪ್ರಭು ದೇವರ ಜಾತ್ರಾ ನಿಮಿತ್ತವಾಗಿ ರಾಷ್ಟ್ರೀಯ ಮಟ್ಟದ ಕುಸ್ತಿಗಳು ನಡೆದವು. ಅಂತಾರಾಷ್ಟ್ರೀಯ ಕುಸ್ತಿಪಟು ಇರಾನ್ನ
ಪುವಿಯಾ ರೆಹಮಾನಿ ಅವರು ಡಾವ್ ಮಾಡಿ ಪೇಚ್ ಹಾಕಿ ದೆಹಲಿಯ ಮಾವುಲಿ ಅವರೊಂದಿಗೆ ಹಲವು ಸಮಯದವರೆಗೆ ಸೆಣಸುವುದರ ಮೂಲಕ ಗೆಲುವು ಸಾಧಿಸಿದರು. ಮತಗಜ್ಜೆಗಳಂತೆ ನಡೆದ ಸೆಣಸಾಟದಲ್ಲಿ ಪ್ರೇಕ್ಷಕರು ಶಿಳ್ಳೆ ಹೊಡೆಯುತ್ತಾ ಚಪ್ಪಾಳೆ ತಟ್ಟುತ್ತಾ ಕುಸ್ತಿಪಟುಗಳಿಗೆ ಹುರುಪು ತುಂಬಿದರು. ಕುಸ್ತಿ ಪಂದ್ಯಾವಳಿಯಲ್ಲಿ 50ಕ್ಕೂ ಅಧಿಕ ಜೋಡಿಗಳು ಸೆಣಸಾಡುವುದರ ಮೂಲಕ ಕುಸ್ತಿ ರಣರಂಗದ ರೋಚಕ ದೃಶ್ಯಗಳಿಗಂದಾಗಿ ಪ್ರೇಕ್ಷಕರು ಫಿದಾ ಆದರು. ಕುಸ್ತಿ ಪಂದ್ಯಾವಳಿಗೆ ತೇರದ ಹಿರಮಠದ ಗಂಗಾಧರ ದೇವರು ಚಾಲನೆ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಸಂಸದ ಪಿಸಿ ಗದ್ದಿಗೌಡರ್, ಶಾಸಕ ಸಿದ್ದು ಸವದಿ, ವಿಜಯ್ ಮಹಾಂತೇಶ್ ನಾಡಗೌಡ, ಬಸವರಾಜ್ ಕೊಣ್ಣೂರ್, ವೈದ್ಯ ಎಂಎಸ್ ದಾನಿಗೌಂಡ, ಬಿಎ ದೇಸಾಯಿ, ಚಿದಾನಂದ್ ಸರಿಕರ್ ಸೇರಿದಂತೆ ಅನೇಕರು ಇದ್ದರು. ಕಮಿಟಿ ಪರವಾಗಿ ತಮ್ಮೆಲ್ಲರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಬೇಕಾದ ಡಾಕ್ಟರ್ ಪ್ರಭಾಕರ್ ಕೋರಿ ಸೌಹಾರ್ದ ಸಹಕಾರ, ಶ್ರೀ ಪ್ರಭುಲಿಂಗ್ ನಗರ ಪಚ್ಚನ ಸಹಕಾರ ಸಂಘ, ಶ್ರೀ ಗುರು ಬ್ರಹ್ಮಾನಂದ ಜಲಾಮೃತ ಹಾಗೂ ಜಲಶಕ್ತಿ ಯೋಜನೆಯಡಿ ಕೈಗೊಂಡ ಕಾಮಗಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಕಾಸ್ ಶಿಳ್ಳೋರ್ಕರ್ ಪರಿಶೀಲನೆ ನಡೆಸಿದರು. ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮದಲ್ಲಿ ಜಲಾಮೃತ ಮತ್ತು ಜಲಶಕ್ತಿ ಯೋಜನೆಯಡಿ ಕೈಗೊಂಡ ಕಾರ್ಯಕ್ರಮಗಳನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಕಾಸ್ ಶಿರೋಳಕರ್ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶಿವಯೋಗಪ್ಪ ನೇದಲಿಗಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ನಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಯೋಗಪ್ಪ ನೇದಲಿಗಿ ಮಾತನಾಡಿ, ಈ ಭಾಗಕ್ಕೆ ಚೆಕ್ ಡ್ಯಾಂ ಮಾಡಿದ್ದರಿಂದ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ರೈತರಿಗೆ ಅನುಕೂಲವಾಗಿದೆ. ನಮ್ಮ ಜಿಲ್ಲಾ ಪಂಚಾಯತ್ 42 ಸದಸ್ಯರಿಗೂ ಕೂಡ ಚೆಕ್ ಡ್ಯಾಂ ಕಾಮಗಾರಿಯನ್ನು ಕೊಟ್ಟಿದ್ದು ಅವರು ಕೂಡ ತಮ್ಮ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ. ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಕಾಸ್ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಕಾಸ್ ಮಾತನಾಡಿ, ಇಂತಹ ಯೋಜನೆಯಿಂದ ರೈತರಿಗೆ ಬಹಳ ಅನುಕೂಲವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಗ್ರಾಮೀಣ ಭಾಗದ ಜನರು ಇಂತಹ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕೆಂದು ಹೇಳಿದರು. ತಾಲೂಕು ಪಂಚಾಯತಿಯ ಇಒ ಡಾಕ್ಟರ್ ರಾಜ್ಕುಮಾರ್ ಅಜೂರ್, ಜಿಲ್ಲಾ ಪಂಚಾಯತ್ ಸಿಆರ್ಡಿ ಅಧಿಕಾರಿ ರಾಜ್ಕುಮಾರ್ ತೋರ್ವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಮ್ ಅಗರ್ಖೇಡ್, ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಹಳ್ಳಿಕರ್, ಪಿಡಿಒ ರಾಘವೇಂದ್ರ ಕುಲಕರ್ಣಿ, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ರೈತರು ಕಾಮಗಾರಿಗಳ ಪರಿಶೀಲನೆಯಲ್ಲಿ ಉಪಸ್ಥಿತರಿದ್ದರು. ಇಲ್ಲೊಂದ್ರಿ ಅಲ್ಲೊಂದು ಒಂದು ಮೂರು ಹಾನಿ ಸರ್, ಜಾಸ್ತಿ ಹೇಳ್ಬೇಕಲ್ಲ ಸರ್, ಬೆಂಗಳೂರಿಗೆ ಆಗಮಿಸಿದ ರಜನಿಕಾಂತ್ ಅವರ ಜೊತೆ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದರು. ಬನ್ನೀರುಘಟ್ಟದ ಬಳಿಯ ಅಪೋಲೋ ಆಸ್ಪತ್ರೆಗೆ ಆಗಮಿಸಿದ ಸೂಪರ್ ಸ್ಟಾರ್ ರಜನಿಕಾಂತ್ ಅಣ್ಣ ಸತ್ಯನಾರಾಯಣ ರಾವ್ ಅವರನ್ನ ಭೇಟಿ ಮಾಡಲು ಆಗಮಿಸಿದ್ದರು. ಆದರೆ ಅಭಿಮಾನಿಗಳು ಅವರನ್ನ ಒಳಗಡೆ ಹೋಗುವುದಕ್ಕೆ ಬಿಡದೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದರು. ಬೆಂಗಳೂರಿನಲ್ಲಿ ಆಸ್ತಿಗಾಗಿ ತಂದೆಯನ್ನೇ ಹೊರಹಾಕಿದ ಮಕ್ಕಳು, ಕೊರೆಯುವ ಚಳಿ ಮಳೆಯಲ್ಲಿ ವೃದ್ಧನ ಬದುಕು. ವಯಸ್ಸಾದ ತಂದೆ ತಾಯಿಯನ್ನ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳುವುದು ಅದೆಷ್ಟೋ ಉದಾಹರಣೆಗಳಿವೆ. ಹೀಗೆ ಕೆಲವರು ಆಸ್ತಿಗಾಗಿ ಪೋಷಕರನ್ನೇ ಮನೆಯಿಂದ ಹೊರಹಾಕಿದ ಘಟನೆಗಳು ಕೂಡ ನಡೆದಿವೆ. ಹೀಗಿರುವಾಗ ಇಲ್ಲಿಬ್ಬರು ಪುತ್ರರು 70 ವೃದ್ಧ ತಂದೆಯನ್ನೇ ಮನೆಯಿಂದ ಹೊರಹಾಕಿದ್ದಾರೆ. ಲಗ್ಗೇರಿಯ ಕಾವೇರಿ ನಗರದ ನಿವಾಸಿಯಾದ ವೃದ್ಧ ನರಸಿಂಹಯ್ಯ ಈಗ ನಡುಬೀದಿಯಲ್ಲಿ ಮಲಗುವಂತಹ ಪರಿಸ್ಥಿತಿ ಬಂದಿದೆ. ನರಸಿಂಹಯ್ಯಗೆ ನಾಗರಾಜ್ ಮತ್ತು ರಾಘವೇಂದ್ರೆಂಬ ಇಬ್ಬರು ಮಕ್ಕಳಿದ್ದಾರೆ. ನರಸಿಂಹಯ್ಯ ತನ್ನ ಬಳಿ ಇದ್ದ ಹಣದಿಂದ ಸ್ವಂತ ಮನೆ ಕಟ್ಟಿಸಿದ್ದು ಅದರಲ್ಲೇ ವಾಸವಾಗಿದ್ದರು. ಯಾವಾಗ ತಂದೆಗೆ ಸ್ಟ್ರೋಕ್ ಆಯಿತೋ ಅವರಿಗೆ ಹಿಂಸೆ ಕೊಟ್ಟು ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದರು ಎನ್ನಲಾಗಿದೆ. ದಿನ ಕಳೆದಂತೆ ಇಬ್ಬರು ಮಕ್ಕಳು ತಂದೆಯನ್ನ ಬಿಟ್ಟು ಬೇರೆಡೆ ಮನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಂದೆ ಕಟ್ಟಿಸಿದ ಮನೆಯನ್ನು ಕೂಡ ಗೊತ್ತಾಗದಂತೆ ಬೇರೆಯವರಿಗೆ ಬಾಡಿಗೆಗೆ ಕೊಟ್ಟು ಅದನ್ನು ಬೀಗ ಹಾಕಿ ಹೊರದಪ್ಪಿದ್ದಾರೆ. ತಿನ್ನಲು ಊಟವಿಲ್ಲದೆ ಮಲಗಲು ಜಾಗವಿಲ್ಲದೆ ಮನೆ ಮುಂದೆ ಒದ್ದಾಡುವಂತಾಗಿದೆ. ಇದನ್ನು ನೋಡಿದ ಲಗ್ಗೇರಿಯ ಅಕ್ಕಪಕ್ಕದ ನಿವಾಸಿಗಳು ಚಳಿಯಲ್ಲಿ ನಡುಗುತ್ತಿದ್ದ ವೃದ್ಧನಿಗೆ ಬ್ಲಾಂಕೆಟ್ ಹೊದಿಸಿ ತಿಂಡಿ ನೀಡಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು ಮಕ್ಕಳನ್ನ ಸಂಪರ್ಕ ಮಾಡಲು ಮುಂದಾಗಿದ್ದಾರೆ.
ಕಾರ್ಪೊರೇಷನ್ ಬ್ಯಾಂಕ್ ವತಿಯಿಂದ ರೈತರಿಗೆ ಕೃಷಿ ಸಾಲ ಯೋಜನೆಯಾದ ಮಹಾಕೃಷಿ ಅಂಗಳ ಎಂಬ ಅಭಿಯಾನವನ್ನ ಹಮ್ಮಿಕೊಳ್ಳಲಾಯಿತು. ರೈತರಿಗೆ ಕಾರ್ಪೊರೇಷನ್ ಬ್ಯಾಂಕ್ ವತಿಯಿಂದ ಕಾರ್ಪ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ, ಕಾರ್ಪ್ ಕಿಸಾನ್ ಸಾಲ ಯೋಜನೆ, ಕಾರ್ಪ್ ಹೈಟೆಕ್ ಹೂವಿನ ಕೃಷಿ ಯೋಜನೆ, ಕಾರ್ಪ್ ಶೀತಲ್ ಶೇಖರಣಾ ಘಟಕಗಳಿಗೆ ಹಣಕಾಸು ಯೋಜನೆ ಹಾಗೂ ಕಾರ್ಪ್ ಗ್ರಾಮೀಣ ಭಂಡಾರ ಯೋಜನೆಗಳನ್ನು ಒಳಗೊಂಡಿರುತ್ತದೆ. ನಮ್ಮ ರೈತರು ಯೋಜನೆಗಳಿಗಾಗಿ ಹತ್ತಿರದ ಕಾರ್ಪೊರೇಷನ್ ಬ್ಯಾಂಕ್ ಶಾಖೆಗಳಿಗೆ ಸಂಪರ್ಕಿಸಿ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಅಭಿಯಾನದಲ್ಲಿ ಮುರ್ಕಿಬಾವಿ ಗ್ರಾಮದ ರೈತರು ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಮಹೇಶ್, ಫೀಲ್ಡ್ ಅಧಿಕಾರಿಗಳಾದ ಪ್ರದೀಪ್ ಕುಮಾರ್, ಮುರ್ಕಿಬಾವಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಬಿಎನ್ ಬೆಲ್ವಾಡ್, ಗ್ರಾಮ ಪಂಚಾಯತಿಯ ಸೆಕ್ರೆಟರಿಗಳಾದ ಡಿಎಸ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಪೊರೇಷನ್ ಬ್ಯಾಂಕ್ ಬೈಲೊಂಗಲ್ ಶಾಖೆಯಿಂದ ಈಗ ಬೆಳೆ ಸಾಲ ಮತ್ತು ಅದರ ಮತ್ತು ಕೃಷಿ ಲೋನ್ ಬಗ್ಗೆ ಮಾಹಿತಿ ಹೇಳಲಿದ್ದಾರೆ. ಬೆಳೆ ಸಾಲ ಅಂದರೆ ಈಗ 3 ಲಕ್ಷವರೆಗೆ 7%ಅಲ್ಲಿ ಬೆಳೆ ಸಾಲ ಸಿಗುತ್ತೆ ರೀ, ಮತ್ತು ಬೇರೆ ಕೃಷಿ ಚಟುವಟಿಕೆಗಳಿಗೂ ಲೋನ್ ಸಿಗುತ್ತೆ ರೀ. ಅದಕ್ಕಾಗಿ ನಮ್ಮಲ್ಲಿ ಅಕೌಂಟ್ ಇಲ್ಲಂದ್ರೆ ಅಕೌಂಟ್ ಎಲ್ಲ ಮಾಡಿರಿ, ಮತ್ತು ಬ್ಯಾಂಕಿಂಗ್ ಎಲ್ಲ ವ್ಯವಸ್ಥೆ ನಮ್ಮ ಕಡೆಯಿಂದ ಏನೇನು ಬೇಕೆಲ್ಲ ತಗೋಬೋದು. ನೆರೆ ಸಂತ್ರಸ್ತರ ಧಾನ್ಯವನ್ನು APMC ಗಂಜಿ ಕೇಂದ್ರ ಜಮಖಂಡಿಯಿಂದ ಮಾನ್ಯ ತಹಸೀಲ್ದಾರ್ ಜಮಖಂಡಿಯವರ ಕಚೇರಿಯಲ್ಲಿ ದಾಸ್ತಾನು ಮಾಡಲಾಗಿದೆ. ನೆರೆ ಸಂತ್ರಸ್ತರ ಧಾನ್ಯವನ್ನ APMC ಗಂಜಿ ಕೇಂದ್ರ ಜಮಖಂಡಿಯಿಂದ ಮಾನ್ಯ ತಹಸೀಲ್ದಾರ್ ಅವರ ಕಚೇರಿಗೆ ದಾಸ್ತಾನು ಮಾಡಲಾಗಿದೆ. ಬಡವರನ್ನ ಸಾಲದಿಂದ ಋಣಮುಕ್ತರನ್ನಾಗಿಸಿ ಆರ್ಥಿಕವಾಗಿ ಸಬಲರನ್ನಾಗಿಸುವ ಉದ್ದೇಶದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜಾರಿಗೆ ತಂದ ಕರ್ನಾಟಕ ಋಣ ಪರಿಹಾರ ವಿಧೇಯಕ ಕಾಯ್ದೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಆಸಕ್ತಿ ತೋರುತ್ತಿಲ್ಲ ಎಂದು ಅರ್ಭಾವಿ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಮಲ್ಲಪ್ಪ ವಗ್ಗನ್ನವರ್ ಆರೋಪಿಸಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಋಣ ಪರಿಹಾರ ವಿಧೇಯಕ ಕಾಯ್ದೆಯು 1.20 ಲಕ್ಷ ವಾರ್ಷಿಕ ಆದಾಯ ಹೊಂದಿದ ಸಣ್ಣ ರೈತರಿಗೆ ಮತ್ತು ಭೂರಹಿತ ಕೃಷಿ ಕಾರ್ಮಿಕರಿಗೆ ಅನುಕೂಲಕರವಾಗಿದ್ದು ಲೇವಾವಧಿ ಬಡ್ಡಿಯಿಂದ ಆಗುವ ವಂಚನೆಯನ್ನು ತಡೆಯಲು ಈ ಕಾಯ್ದೆ ಸಹಕಾರಿ ಆಗಲಿದೆ. ಆದರೆ ಬಿಜೆಪಿ ಸರ್ಕಾರವು ಇದರ ಕಡೆಯ ಆಸಕ್ತಿ ತೋರುತ್ತಿಲ್ಲ ಎಂದು ಆರೋಪಿಸಿದರು. ಹಳೆ ಮೈಸೂರು ಭಾಗದಲ್ಲಿ 2000 ಪ್ರಕರಣಗಳು ದಾಖಲಾಗಿವೆ, ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ. ಇದನ್ನು ನೋಡಿದರೆ ಜಿಲ್ಲಾಡಳಿತವು ಕರ್ನಾಟಕ ಋಣ ಪರಿಹಾರ ವಿಧೇಯಕ ಕಾಯ್ದೆಯ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ನಿರಾಸಕ್ತಿ ತೋರುತ್ತಿರುವುದು ಎದ್ದು ಕಾಣುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಸಿ ಧರ್ಮರಾಜ್, ಸಂತೋಷ್, ಶ್ರೀಶೈಲ್ ಸೇರಿದಂತೆ ಅನೇಕರು ಇದ್ದರು. ಯಾರು ಸಮಾಜದಲ್ಲಿ ಇರತಕ್ಕಂತ ದುರ್ಬಲ ವರ್ಗದವರು ಹಾಗೂ ಭೂರಹಿತ ಕೃಷಿ ಕಾರ್ಮಿಕರು ಮತ್ತು ಅತ್ಯಂತ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂತ ಅತ್ಯಂತ ಬಡವರು, ಏನು ಸಿಟಿಯಲ್ಲಿ ಇರಬಹುದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ, ಈ ಏನು ಮೀಟರ್ ಬಡ್ಡಿ ದಂಧೆಯಿಂದ ನಶಿಸತಕ್ಕಂತ ಒಂದು ಅವರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಇಂತಹವರನ್ನ ಆರ್ಥಿಕವಾಗಿ ಒಂದು ಮನೋಸ್ಥೈರ್ಯವನ್ನು ಆರ್ಥಿಕವಾಗಿ ಮನೋಸ್ಥೈರ್ಯವನ್ನು ತುಂಬಿ ಅವರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಅವರು ಈ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತಗೊಂಡ್ರು. ಈ ಕಾಯ್ದೆ ಜಾರಿಗೆ ತಗೊಂಬಂದ ಸುಮಾರು ಒಂದು ಈಗಾಗಲೇ 1.5 ತಿಂಗಳಾಗಿದೆ. ಆದರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಚಿಕ್ಕೋಡಿ, ಬೈಲೊಂಗಲ್ ಹಾಗೂ ಬೆಳಗಾವಿ ಎಸಿಗಳು ಈ ಕಾಯ್ದೆಯನ್ನು ಜಾರಿಗೆ ಪ್ರಚಾರ ಮಾಡಲು ಬಹಳ ವಿಳಂಬ ಮಾಡಿದ್ದಾರೆ ಮತ್ತು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಮತ್ತು DC ಅವರು ಈ ಒಂದು ಕಾಯ್ದೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇಟೋಡಿಗೆ ಎಲ್ಲ ಕಡೆ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ECಗಳು ಸುಮಾರು ಒಂದೊಂದು ಎಸಿ ಆಫೀಸರ್ 3,000-4,000 ಕಂಪ್ಲೇಂಟ್ಗಳು ಬಂದಿದ್ದಾವೆ. ಆದರೆ ಬೆಳಗಾವಿಯಲ್ಲಿ ಇರತಕ್ಕಂಥ 3 AC ಆಫೀಸರ್ ಇನ್ನೂರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಮತ್ತು ಈ ಕಾಯ್ದೆಯನ್ನ ಜಾರಿ ಮಾಡಲು ಪ್ರಚಾರ ಮಾಡಲು ವಿಳಂಬ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡಲೇ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೂ DC ಅವ್ರನ್ನು ಕೂಡ ಈ ಕೂಡಲೇ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಕಾಯ್ದೆಯನ್ನ ಆದಷ್ಟು ಬೇಗ ಅತಿ ಹೆಚ್ಚು ಪ್ರಚಾರ ಮಾಡಿ ಮತ್ತು ಪಾನ್ಗಳು ಕೂಡ ಎಸಿ ಆಫೀಸ್ನಾಗ ಬಂದಿಲ್ಲ. ಹೀಗಾಗಿ ನಾವ ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾನ್ಯ ಒಂದು ಮೌಖಿಕ ಆದೇಶ ನೀಡಿರಲಿಲ್ಲ ಮತ್ತು ಆ ಕಾಯ್ದೆ ಜಾರಿ ಮಾಡಲು ವಿಳಂಬ ಮಾಡ್ತಾ ಇದ್ರೆ ನೀವು ಒಂದು 7-8 ಮಂದಿ ಟೀಮ್ ಮಾಡ್ಕೋರಿ. ಟೀಮ್ ಮಾಡ್ಕೊಂಡು ಯಾರು ಮಂಡ್ಯ ಜನಸಾಮಾನ್ಯರಿಗೆ ಟೋಪಿ ಹಾಕಿದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ಆರೋಗ್ಯ ವಿಮಾ ಪಾಲಿಸಿಗಳನ್ನು ಮಾಡಿಸಿ ಪಾಲಿಸಿದಾರರ ಆರೋಗ್ಯ ಸಂರಕ್ಷಣೆಗೆ ಹಣ ನೀಡದೆ ವಂಚನೆ ಮಾಡಿ ಜನಸಾಮಾನ್ಯರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವ ಚೆನ್ನೈ ಮೂಲದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಯಾವುದೇ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಅವಶ್ಯ ದಾಖಲಾತಿಗಳನ್ನು ನೀಡಿದ್ರು. ವಿಮಾ ಕಂಪನಿಯು ಆರೋಗ್ಯ ವಿಮಾ ಪಾಲಿಸಿದಾರರಿಗೆ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನು ನೀಡದೆ ವಂಚಿಸುತ್ತಿದೆ. ಆದ್ದರಿಂದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪಾಲಿಸಿದಾರರಾದ ಜ್ಯೋತಿ ಮತ್ತು ಕೀರ್ತಿ ಪ್ರಸಾದ್ ಒತ್ತಾಯಿಸಿದ್ದಾರೆ. ಈ ಸ್ಟಾರ್ ಇನ್ಸೂರೆನ್ಸ್ ಕಂಪನಿ ಮೋಸದ ಕಂಪನಿ. ನಾನು ನೋಡಿದ ಹಾಗೆ ಕೀರ್ತಿ ಪ್ರಸನ್ನ ಅನ್ನೋರು ನಮ್ಮ ಗೊತ್ತಿರೋರು, ಅವ್ರದ್ದು ಇದೇ ರೀತಿ ಆಗಿದೆ. ಇವರು ಯಾವುದೇ ರೀತಿ ಯಾರಿಗೂ ದುಡ್ಡು ಕೊಡಲ್ಲ, ಇವ್ರದ್ದು ಮೋಸ. ಇದೊಂದು ಫ್ರಾಡ್ ಕಂಪನಿ ಇದು. ಇದನ್ನ ನಾನು ನ್ಯಾಯಾಲಯದಲ್ಲಿ ಇವ್ರ ಮೇಲೆ ನಮ್ಮ ಮೊಕದ್ದಮೆ ಹೂಡ್ತೀನಿ. ನಾನು ಹೋರಾಡ್ತೀನಿ ಇದು ನ್ಯಾಯಕ್ಕೋಸ್ಕರನೇ, ಬಿಡಲ್ಲ ಇವ್ರನ್ನ. ಇಂಥ ಕಂಪ್ನಿಗಳನ್ನ ಸರ್ಕಾರನೇ ಮುಚ್ಚಿಸ್ಬೇಕು. ಇನ್ನು ನಾವು ಜನಗಳಿಗೆ ಮೋಸ ಆಗ್ತಾ ಇರೋದನ್ನ ಯಾರು ಎಲ್ಲಿಗೂ ಅಯ್ಯೋ ನನಗೇನು ಬಿಡು ಅಂತ ಮನೆಗೆ ಹೊರಟೋಗ್ತಾರೆ.
ನಮ್ಮಂತವ್ರು ಎಷ್ಟೋ ಜನ ನಾನು ನೋಡ್ದಂಗೆ ನಾಲ್ಕೈದು ಜನ ನನ್ನ ನೋಡ್ದಂಗೆ ಇದಾರೆ ಇಲ್ಲೇ ನನಗೆ ಗೊತ್ತಿರೋ ಹಂಗೇನೆ. ಇನ್ನು ನನ್ನಂತವ್ರು ನಮ್ಮ ಒಂದೂರಲ್ಲಿ ಎಷ್ಟು ಜನಕ್ಕಾದ್ಮೇಲೆ ಇನ್ನು ಬೇರೆ ಬೇರೆ ಎಷ್ಟು ಜನಕ್ಕಾಗಿದೆಯೋ ಇದನ್ನ ಆದಷ್ಟು ಸರ್ಕಾರ ಗಣನೆಗೆ ತಗೊಂಡು ಇಂಥ ಕಂಪ್ನಿಗಳನ್ನ ಮುಚ್ಚಿಸ್ಬೇಕು. ಅದರಲ್ಲಿ ಹೆಲ್ತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂತೂ ಎಲ್ಲೂ ನಡಿಬಾರ್ದು, ಕರ್ನಾಟಕದಲ್ಲಂತೂ ಇರಲೇಬಾರ್ದು. ಇದು ದಯವಿಟ್ಟು ಇದು ನನ್ನ ಮನವಿ, ಇದನ್ನು ಪರಿಗಣಿಸಿ. ನಮಸ್ತೆ, ನನ್ನ ಹೆಸರು ಕೀರ್ತಿ ಪ್ರಸಾದ್ ಅಂತ. ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಫ್ಯಾಮಿಲಿ ಹೆಲ್ತ್ ಪ್ಯಾಕೇಜ್ ಮಾಡಿಸ್ಕೊಂಡಿದ್ವಿ. ಸೊ ನನ್ನ ಮಗನಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ತಗೊಂಡು ಹಾಸ್ಪಿಟ್ಲ್ ಬೆಂಗಳೂರಲ್ಲಿ ಗುರುಗುಂಟೆ ಪಾಳ್ಯದಲ್ಲಿರೋ ಪೀಪಲ್ ಟ್ರೀ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಸೊ ಅಲ್ಲಿ ಕ್ಯಾಶ್ಲೆಸ್ಗೆ ನಾವು ರಿಕ್ವೆಸ್ಟ್ ಕೊಟ್ವಿ. ಸೊ ಅವ್ರೇನು ಮಾಡಿದ್ರು, ಕ್ಯಾಶ್ಲೆಸ್ ಆಗಲ್ಲ, ನೀವು ರಿಎಂಬರ್ಸ್ಮೆಂಟ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಕೈ ಕ್ಯಾಶ್ ಕಟ್ಸಿಬಿಟ್ಟು ನಾನು ಟ್ರೀಟ್ಮೆಂಟ್ ಕೊಡಿಸಿ ನಾನು ರಿಪೋರ್ಟ್ ತೊಗೊಂಡು ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ತೊಗೊಂಡು ಬಂದುಬಿಟ್ಟು ನಾನು ಕ್ಯಾಶ್ಲೆಸ್ ರಿಎಂಬರ್ಸ್ಮೆಂಟ್ಗೆ ಅಪ್ಲೈ ಮಾಡಿದೆ. ಸೊ ಅವ್ರೇನು ಮಾಡಿದ್ರು, ನನಗೆ ರಿಪೋರ್ಟಲ್ಲಿ ಹಾಗೆ ಬರ್ದಿದ್ದಾರೆ ಹೀಗೆ ಬರ್ದಿದ್ದಾರೆ ಅಂತೇಳ್ಬಿಟ್ಟು ಮತ್ತೆ ನಂಗೆ ನೋಟಿಸ್ ಕಳಿಸಿದ್ರು. ನಾನು ಅದಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಎಲ್ಲ ಮತ್ತೆ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ರೀಸಬ್ಮಿಟ್ ಮಾಡಿದೆ. ಮತ್ತೆ ಸೇಮ್ ಹಾಗೆ ಮಾಡಿದ್ರು, 2-3 ಟೈಮ್ಸ್ ನಾನು ಮಾಡಿದ್ರು ಅವರು ಅವ್ರ ಕಡೆಯಿಂದ ಸೇಮ್ ಹಾಗೆ ಬಂತು. ಕೊನೆಗೆ ನಾನು ಬೇಸತ್ತಾಗಿ ನಾನೇ ಬಿಟ್ಬಿಟ್ಟೆ, ಹೋದ್ರೆ ಹೋಯ್ತು ನಮ್ಮ ದುಡ್ಡು. ಸೊ ನಮ್ಗೆ ಅವ್ರ ಕಡೆಯಿಂದ ತೊಂದರೆ ಆಗೋದು ಬೇಡ ಅಂತಂದ್ಬಿಟ್ಟು ಹೀಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನನ್ನ ಹಾಗೇನೆ ಎಷ್ಟೋ ಜನಕ್ಕೆ ಮೋಸ ಆಗಿದೆ, ಆಗ್ತಾ ಇದೆ, ಬಟ್ ಯಾರೂ ಮುಂದೆ ಬರ್ತಾ ಇಲ್ಲ. ಸೊ ನಮ್ಮ ಹಾಗೆ ಮೋಸ ಆಗಿರೋ ನೀವು ಯಾರಾದರೂ ಇದ್ರೆ ಮುಂದೆ ಬಂದ್ಬಿಟ್ಟು ಹೇಳಿ. ಇಂಥ ಕಂಪ್ನಿಗಳಿಗೆ ನಾವು ಸುಮ್ಮನೆ ಹಣ ಕಟ್ಟಿಸ್ಕೊಂತಾರೆ, ಬಟ್ ನಮಗೆ ಟೈಮಲ್ಲಿ ಆಗಲ್ಲ. ಸೊ ಏನಕ್ಕೋಸ್ಕರ ಇವ್ರು ದುಡ್ಡು ಕೊಡ್ಬೇಕು ನಾವು? ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.